ಇನ್ನು ಮುಂದಿನ ಸುದ್ದಿ, ಆರಂಭದಲ್ಲೇ ಹೇಳಿದೆ, ಬಿಗ್ ಬಾಸ್ ರಿಯಾಲಿಟಿ ಶೋ ಎಲ್ಲರೂ ಬಹುಶಃ ನೋಡಿರ್ತೀರ ಓ ಟಿ ಟಿಯಲ್ಲಿ, ಟಿವಿಯಲ್ಲಿ. ಈಗ ಆ ಬಿಗ್ ಬಾಸ್ ಶೋಗೆ ಸೆನ್ಸಾರ್ ಕಡ್ಡಾಯ ಆಗುತ್ತಾ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಎಸ್, ಇದೇನಪ್ಪ ಅಂದ್ಕೊಂಡ್ರೆ, ಎಸ್, ಕಿರಿದರೆ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ಗೆ ವಿವಾದಗಳು ಹೊಸದೇನಲ್ಲ. ಈ ಶೋ ಆರಂಭ ಆಗ್ತಾ ಇದೆ ಎಂದ ತಕ್ಷಣ ತುಂಬ ಸುದ್ದಿ ಆಗುತ್ತೆ. ಈಗ ತೆಲುಗಿನ ಬಿಗ್ ಬಾಸ್ ಸೀಸನ್ 7 ಆರಂಭಕ್ಕೆ ಕ್ಷಣಗಳನ್ನೇ ಆರಂಭ ಆಗ್ತಾ ಇದೆ. ಈಗಿರುವಾಗಲೇ ಈ ರಿಯಾಲಿಟಿ ಶೋನ ನಿರ್ಮಾಪಕ ನಿರೂಪಕ ನಟ ಅಕ್ಕಿನೇನಿ ನಾಗಾರ್ಜುನ ಹಾಗೂ ಈ ಟಿ ವಿ ಶೋ ಈ ಶೋ ಪ್ರಸಾರ ಮಾಡುವ ಮಾ ಟಿ ವಿಗೆ ತೆಲುಗು ಚಾನಲ್ ಇದು, ಆಂಧ್ರ ಪ್ರದೇಶದ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಇದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಪ್ಪ ಅಂದರೆ ಬಿಗ್ ಬಾಸ್ ಸ್ಪರ್ಧಿಗಳು ಕೆಲವೊಮ್ಮೆ ಎಲ್ಲೇ ಮೀರಿ ವರ್ತನೆ ಮಾಡ್ತಾರೆ, ಇದನ್ನು ಪ್ರಸಾರ ಮಾಡುವ ಬಗ್ಗೆ ಅನೇಕರು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಹೀಗಾಗಿ ಬಿಗ್ ಬಾಸ್ 7 ತೆಲುಗಿನ ಸೀಸನ್ 7 ಆರಂಭಕ್ಕೆ ತಡೆ ನೀಡಬೇಕು ಅಂತ ಅರ್ಜಿಯಲ್ಲಿ ಕೋರಲಾಗಿತ್ತು. ಈ ಅರ್ಜಿಯನ್ನು ವಿಚಾರಣೆ ಮಾಡಿದ ಹೈಕೋರ್ಟ್ ಆಂಧ್ರ ಹೈಕೋರ್ಟ್ ಈ ಬಗ್ಗೆ ಸೂಕ್ತ ಉತ್ತರ ನೀಡುವಂತೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮಾ ಟಿ ವಿ ಹಾಗೂ ನಟ ನಾಗಾರ್ಜುನಗೆ ನೋಟಿಸನ್ನು ಕೊಟ್ಟಿದೆ. ಮುಂದಿನ 4 ವಾರಗಳ ಕಾಲ ಈ ವಿಚಾರಣೆನ ಮುಂದೂಡಿದೆ. ಬಟ್ ಅಶ್ಲೀಲತೆಯನ್ನು ಉತ್ತೇಜಿಸುವ ರಿಯಾಲಿಟಿ ಶೋಗಳು ಪ್ರಸಾರ ಕಾಣುತ್ತವೆ ಅನ್ನೋದು ತೆಲುಗು ಯುವಶಕ್ತಿ ಅಧ್ಯಕ್ಷ ಜೊತೆಗೆ ನಿರ್ಮಾಪಕ ಕೆ ಸಿ ರೆಡ್ಡಿ ಜಗದೀಶ್ವರ ರೆಡ್ಡಿ ಪಿ ಐ ಎಲ್ಅನ್ನು ಸಲ್ಲಿಕೆ ಮಾಡಿದರು. ಅರ್ಜಿದಾರರ ಪರವಾಗಿ ವಕೀಲ ಗುಂಡಾಲ ಶಿವಪ್ರಸಾದ್ ರೆಡ್ಡಿ ವಾದವನ್ನು ಮಂಡಿಸಿದರು. ಸೆನ್ಸಾರ್ ಇಲ್ಲದೆಯೇ ಈ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದ್ದಾವೆ, ಇಂತಹ ಕಾರ್ಯಕ್ರಮಗಳನ್ನು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 5 ಗಂಟೆವರೆಗೆ ಪ್ರಸಾರ ಮಾಡಬೇಕು ಅಂತ ಕೋರಿದರು. ಇದಕ್ಕೆ ಉತ್ತರ ಕೊಟ್ಟಂತಹ ಮಾ ಟಿ ವಿ ಪರ ವಕೀಲರು, ಬಿಗ್ ಬಾಸ್ ಶೋ ಪ್ರಸಾರಕ್ಕೂ ಮುನ್ನ ಸೆನ್ಸಾರ್ ಮಾಡಬೇಕು ಎಂಬುದಿಲ್ಲ, ಪ್ರಸಾರವಾದ ನಂತರ ಆಕ್ಷೇಪವಿದ್ದಲ್ಲಿ ದೂರು ದಾಖಲಿಸಬಹುದು, ಕೇಬಲ್ ಟೆಲಿವಿಷನ್ ನೆಟ್ವರ್ಕ್ ಕಾಯ್ದೆ ಪ್ರಕಾರ ದೂರುಗಳನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅಂತ ವಾದವನ್ನು ಮಾಡಿದರು. ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಟಿ ವಿಯ ಕಾರ್ಯಕ್ರಮ ಪ್ರಸಾರಕ್ಕೂ ಮುನ್ನ ಸೆನ್ಸಾರ್ ಇಲ್ಲ ಅಂದರೆ ಹೇಗೆ, ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಸೂಕ್ತ ನಿರ್ಧಾರ ಕೈಗೊಳ್ಳಬೇಕು, ಪ್ರಸಾದವಾದ ನಂತರ ಬಂದಿರುವ ದೂರುಗಳ ಬಗ್ಗೆ ಕ್ರಮ ಕೈಗೊಂಡ ಏನು ಪ್ರಯೋಜನ, ಹಾಗೆ ಮಾಡೋದು ಪೋಸ್ಟ್ಮಾರ್ಟಮ್ ಥರ ಪ್ರತಿ ಚಾನಲ್ನಲ್ಲಿ ಅಶ್ಲೀಲ ಕಾರ್ಯಕ್ರಮನ ಪ್ರಸಾರ ಮಾಡಿದರೆ ನಿಗಾ ಇಡಬೇಕಲ್ವೇ, ಬಿಗ್ ಬಾಸ್ ಶೋ ಸೆನ್ಸಾರ್ ಮಾಡುವ ವಿಚಾರದಲ್ಲಿ ಕೇಂದ್ರಕ್ಕೆ ಸೂಕ್ತ ಸೂಚನೆ ನೀಡುವ ವಿಚಾರವನ್ನು ಪರಿಗಣಿಸುವುದಾಗಿ ಕೋರ್ಟ್ ಹೇಳಿದೆ. ಸೊ ಹಾಗಾಗಿ ಈಗ 4 ವಾರದೊಳಗಡೆ ಉತ್ತರವನ್ನು ಕೊಡಬೇಕು ಆಂಧ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ನೋಡೋಣ, ಒಂದು ವೇಳೆ ಅಲ್ಲಿ ಜಾರಿಯಾದರೆ ಎಲ್ಲ ಕಡೆ ಬಿಗ್ ಬಾಸ್ಗೆ ಸೆನ್ಸಾರ್ ಆಗಬಹುದು. ನೋಡೋಣ ಏನಾಗುತ್ತೆ. ನಿಮ್ಮ ಪ್ರಕಾರ ಬಿಗ್ ಬಾಸ್ ಸೆನ್ಸಾರ್ ಆಗಬೇಕಾ? ಕಮೆಂಟ್ ಮಾಡ್ತೀನಿ.